हाय फ्रेंड्स, वेलकम बैक टू माय चैनल। नानी वत्तु काय होळ्गे मार्ता इदिनी, बन्नी अदन्न याव तर माडोदु अंत नोडकोंबरण। नानी इल्ली मोदलिगे हिट नाकोळ्ता इदिनी होळ्गेगे, अदक्के 1 कप अष्टु मैदा हिट हाकोळ्ता इदिनी, स्वल्प उप्पु हाकोळ्ता इदिनी, स्वल्प एण्णे हाकोंडु इदन्न होळ्गे हिट्टिन हदक्के नाकोळ्ता इदिनी। यह होळिगे हिट्टिगे नानु स्वल्प एण्णे हाकिट्बिट्टु ओंदु 10 निमिष नेनेकिट्बिड्तीनि। ग्यास स्टव् आन् माड्कोंडु ओंदु प्यान् इट्टिदीनि, अदक्के 1 कप् अष्टु हसि कोब्बरि तुरि हाक्ता इद्दीनि। अदे मेजर्मेंट् कप् इंद 1 कप् अष्टु पुडि माडिट्कोंडिरुवंत बेल्ल हाक्ता इद्दीनि। इदन्न चेन्नागि मिक्स् माड्कोंडु होगबेकु, इदु हदवागि पाक बरबेकु। नानिल्ली एलक्की पौडर हाकोळ्ता इद्दीनि। इदु पाक हेंग बंदिदे अंतंद्रे मुट्टिद्रे अदु गोत्तागुत्ते नमगे, अंद्रे इदु उंडे कट्टक्के बरबेकु आ हदक्के बंदाग नमगे पाक रेडी आगिदे अंत अर्थ। इदु आरिद मेले नानु ओंदोंदु चिक्कदागि उंडे माड्कोंडु होग्ता इद्दीनि। ನಾನಿಲ್ಲಿ ಹಿಟ್ಟು ನಾದಿಟ್ಕೊಂಡಿರ್ತೀವಲ್ವ ಹೋಳಿಗೆಗೆ, ಅದರಲ್ಲಿ ಸ್ವಲ್ಪ ಹಿಟ್ಟು ತಗೊಳ್ತೀನಿ, ಒಂದು ಲಿಂಬೆ ಕಾತ್ರದಷ್ಟಾದರೆ ಆಯಿತು। ಅದರಲ್ಲಿ ಮಾಡ್ಕೊಂಡಿರುವಂಥ ಹೂರ್ಣನ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ। ನೋಡಿ ರೆಡಿ ಆಯಿತು। ನಾನು ಇವಾಗ ಲಟ್ಸು ಮನೆಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೀನಿ, ಮತ್ತೆ ಮೇಲೆ ಅದರ ಮೇಲೆ ಆಯಿಲ್ ಹಾಕೊಂಡು ಲತ್ತೆ ಗುಣಿಗೂ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ರೌಂಡ್ ಆಗಿ ಮಾಡ್ಕೊಂಡು ಹೋಗ್ತೀನಿ। ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗಾಗಿ ಲಟ್ಟಿಸ್ಕೊಂಡು ಹೋಗಬಹುದು। ನೋಡಿ ಇವಾಗ ರೆಡಿ ಆಯಿತು ಹೋಳಿಗೆ। ನಾನು ಇಲ್ಲಿ ಒಂದು ಹಂಚು ಕಾಯಕಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ। ಇವಾಗ ಮಾಡ್ಕೊಂಡಿರುವಂತ ಹೋಳಿಗೆನ ಹಾಕ್ತೀನಿ। ಒಂದು 2 ನಿಮಿಷಗಳ ಕಾಲ ಅದು ಮೇಲಿನ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಆದ್ಮೇಲೆ ಮತ್ತೆ ಅದನ್ನ ತಿರುಗಿಸಿ ಹಾಕೊಳ್ಳೋಣ। ಮತ್ತೆ ಇನ್ನೊಂದು ಬದಿ ನಾನು ತಿರುಗಿಸಿ ಹಾಕೊಳ್ತಾ ಇದ್ದೀನಿ। ನೋಡಿ ಇಷ್ಟು ಚೆನ್ನಾಗಿ ಉಕ್ಕೊಂಡು ಬಂತು ನಮ್ಮ ಕಾಯಿ ಹೋಳಿಗೆ ರೆಡಿ। ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫಾರ್ ದ ವಾಚಿಂಗ್।